ಬರುಚ್ಛಾಯೆ 100 ತಾಲೂಕಲ್ಲಿ ಈಗಲೂ ಇದೆ. ಈಗ ಮಳೆ ತಡವಾಗಿ ಬರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ, ಮಧ್ಯ ಕರ್ನಾಟಕದಲ್ಲಿ ಒಂದು ತರ, ಹಳೆ ಮೈಸೂರು ಒಂದು ಕಡೆ, ಕರಾವಳಿ ಪ್ರದೇಶದಲ್ಲಿ ಒಂದೊಂದು ರೀತಿ ವಾತಾವರಣಗಳಿವೆ. ಈಗ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಒಣಗ್ತಾ ಇತ್ತು. ನಮ್ಮ ಕೆಂಪೇಗೌಡರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಚಳುವಳಿ ನಡೆದ ನಂತರ ಕಾವೇರಿ ರಿವರ್ ಅಥಾರಿಟಿ ಕೂಡಲೇ ಸಭೆ ಸೇರಿ ನೀರನ್ನ ಬಿಟ್ಟಿದೆ. ಈಗ 10 ತಿಂಗಳ ಕಾಲ ಅಂದರೆ ಜೀವ ಹೋಯ್ತಿದ್ದವ್ರನ್ನ ಜೀವ ಉಳಿಸ್ದಂಗಾಗಿದೆ. ಫಸ್ಟು ನಷ್ಟ ಆಗ್ತಿತ್ತು. ಮೊನ್ನೆ ವಾತಾವರಣ ಚೇಂಜ್ ಆಗಿ ನಿನ್ನೆ ಸ್ವಲ್ಪ KRS-ಗೆ ನೀರು ಹರಿದು ಬಂದಿದೆ. 100 ಅಡಿ ಹತ್ತತ್ರ ಆಗೋಯ್ತು. ಈಗ 49,000 ಬರ್ತಾ ಇದೆ. 100 ಅಡಿ ನಾಳೆ ಒಳಗಡೆ 110 ಅಡಿ ರೀಚ್ ಆಗುವಂತ ನಮಗೆ 105-110 ಇನ್ನೆರಡು ದಿನದಲ್ಲಿ ಆಗುತ್ತೆ. 110 ಆಗ್ಬೋದು. ತುಂಬಲಿ KRS ತುಂಬಲಿ, ಸಮೃದ್ಧಿ ಬರಲಿ ಅನ್ನೋದು ನಮ್ಮ ಆಸೆ. ಎಲ್ಲ ನಾಡಿನ ದೃಷ್ಟಿಯಿಂದ, ಬರೀ ರೈತರ ದೃಷ್ಟಿಯಿಂದಲ್ಲ, ನಾಡಿನ ದೃಷ್ಟಿಯಿಂದ ಮತ್ತು ತಮಿಳ್ನಾಡಿನ ದೃಷ್ಟಿಯಿಂದ, ಇಡೀ ದೇಶದ ದೃಷ್ಟಿಯಿಂದ ಮಳೆ ಆಗಬೇಕಾದ್ದು ಭಾಳ ಒಳ್ಳೆಯದು. ಈಗ ನಮ್ಮ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಈಗ ಮುಂದೆ ನಾವು ಇದಾಕ್ಬೇಕು, ಈಗ ಭತ್ತ ಹಾಕ್ಬೇಕು. ಈಗ ಭತ್ತ ಹಾಕ್ಬೇಕು ಅಂದರೆ ಮುಂದೊಂದು ತಿಂಗಳು ನಿರ್ಧಾರ ಮಾಡಿದ್ರೆ ನಾವು ಭತ್ತ ಹಾಕೋಕ್ಕಾಗಲ್ಲ. ಯಾಕಂದರೆ ವಾತಾವರಣದಲ್ಲಿ ಯಾವಾಗ ನಾಟಿ ಮಾಡಬೇಕು, ಯಾವಾಗ ಕೊಯ್ಲು ಮಾಡಬೇಕು ಅನ್ನೋದು ಒಂದು ನಿಯಮ, ನಮ್ಮದು ಪ್ರಕೃತಿ ನಿಯಮ. ಆಗಸ್ಟ್ ಒಳಗಡೆ ನಾಟಿ ಮಾಡಿದ್ರೆ ಭತ್ತ ಕಾಳು ಕಟ್ಟುತ್ತೆ, ಬೆಳೆನೂ ಬರುತ್ತೆ. ಆಗಸ್ಟ್ ಕಳೆದು ಒಂದು ವಾರ ತಡ ಆದರೂ ಕೂಡ ಬೆಳೆ ನಮ್ಗೆ ಕೈಗೆಟಕಲ್ಲ, ನಷ್ಟ ಆಗುತ್ತೆ. ಅದು ವಾತಾವರಣದ ನಿಯಮ ಅದು. ಅದರಿಂದ ಎಲ್ಲವೂ ಕೂಡ ಈಗ ನಮಗಿಂತ ಹೆಚ್ಚಾಗಿ ತಜ್ಞರಿಗೆ ಅಭಿಪ್ರಾಯ, ಎಲ್ಲೆಲ್ಲಿ ಮಳೆ ಬರುತ್ತೆ, ಡ್ಯಾಮ್ ಯಾವುದು ತುಂಬುತ್ತೆ ಅನ್ನೋದು ಗೊತ್ತಿರುತ್ತೆ. ನಮ್ಮ ರೈತರ ಅನುಭವದ ಮೇಲೆ KRS-ಗೆ ನೀರು ಹರಿದು ಬರ್ತಾ ಇದೆ. ಇನ್ನೊಂದು 2 ದಿನದಲ್ಲಿ 110 ಅಡಿ ರೀಚ್ ಆಗುವಂಥ ನಮಗೊಂದು ಅಜಂಪ್ಷನ್ ಇದೆ. ಅಂದರೆ ಕೂಡಲೇ ICC ಅದು ಕಾವೇರಿ ಬೇಸಿನ್, ಕಾವೇರಿ ಸಂಬಂಧಪಟ್ಟದ್ದಾಗ್ಬೋದು, ಕಂಬನಿ ಸಂಬಂಧಪಟ್ಟಾಗ ಆಗ್ಬೋದು, ಎಲ್ಲ ಡ್ಯಾಮ್ ಇಡೀ ಇಂಡಿಯಾ ಕರ್ನಾಟಕದ ಹೇಮಾವತಿ ಆಗ್ಬೋದು, ಕರ್ನಾಟಕದಲ್ಲಿರುವಂಥ ಎಲ್ಲ ನೀರಾವರಿ ಸಲಹಾ ಸಮಿತಿ ಏನಿದ್ದಾವೆ, ಕೂಡಲೇ ಸಭೆ ಸೇರಿ ಭತ್ತಕ್ಕೆ ಮೊದಲು ಭತ್ತ ಮತ್ತು ಇತರೆ ಬೆಳೆಗಳಿಗೆ ನೀರು ಕೊಡ್ತೀವಿ ಅನ್ನೋ ಒಂದು ತೀರ್ಮಾನ ಮಾಡಿದ್ರೆ ರೈತರು ಈಗ ಅದು ಮಾಡಬೇಕಾದಂಥ ಒಕ್ಕರು ಉಯ್ಕೊಳ್ಳೋಂಥದ್ದು, ಒಟ್ಲು ಉಯ್ಕೊಳ್ಳೋಂಥದ್ದು ಇನ್ನೇನು ರೆಡಿ ಆಗ್ತಾರೆ. ಅದರಿಂದ ಕೂಡಲೇ ಇನ್ನು 1-2 ದಿನದಲ್ಲೇ ಸಂಬಂಧಪಟ್ಟಂಥವರು ಜನಪ್ರತಿನಿಧಿಗಳಿರ್ತಾರೆ, ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆದು ಮುಂಗ ಭತ್ತಕ್ಕೆ ನೀರು ಕೊಡೋಂಥ ತೀರ್ಮಾನ ಕೂಡಲೇ ಮಾಡಬೇಕು ಅನ್ನೋದು ಒತ್ತಾಯ. ಮತ್ತು ಎರಡನೇದಾಗಿ, ಕೆರೆಕಟ್ಟೆಗಳು ತುಂಬಲೇಬೇಕು. ನೀರು ತೊರೆದೋಗೋ ತುಂಬೋದಲ್ಲ, ನೀರು ಬರಂಗೆ ನೋಡ್ಕೊಂಡು ಕೆರೆಕಟ್ಟೆಗಳು ಕೂಡ ಆದ್ಯತೆ ಮೇಲೆ ನೀರನ್ನು ಹರಿಸ್ಬೇಕು. ಯಾಕಂದರೆ ಜನ ಜಾನುವಾರು ನೀರು ಕೊಡ್ತೀವಿ ಅಂತ ಕಾವೇರಿ ರಿವರ್ ಅಥಾರಿಟಿ ಆಗಿರೋದು, ಅದನ್ನು ಕೆರೆಕಟ್ಟೆಗಳನ್ನ ತುಂಬಿಸೋಂತಿದೆ. ಯಾಕಂದರೆ ದೊಡ್ಡ ನೀರು ಬಂದು ಹರಿಸಿ ಹೋಗೋದಕ್ಕಿಂತ ಆವಾಗ ಬಿಡೋದೇ ಬೇರೆ. ಈಗ ಅಂತವಾಗಿ ಎಷ್ಟೆಷ್ಟು ಕ್ಯೂಸಿಕ್ನ ಹತ್ಬೋದು, ಬೆಳೆಗೆ ಎಷ್ಟು ಕೊಡ್ಬೋದು, ಕೆರೆಕಟ್ಟೆಗಳಿಗೆ ಎಷ್ಟು ಕೊಡ್ಬೋದು, ಅಂದ ಕಾಲುವೆಗೆ ಎಷ್ಟು ಕೊಡ್ಬೋದು, ಕೆರೆಕಟ್ಟೆಗಳು ಎಷ್ಟು ಕೊಡಬೇಕು ಅನ್ನೋದು ಮಾಡಬೇಕು. ICC ಅನ್ನೋದು ICC ಮೀಟಿಂಗಲ್ಲಿ ತೀರ್ಮಾನ ತಗೋಬೇಕು, ಮತ್ತು ಕೆರೆ ತುಂಬಿಸೋಕೆ ಕೂಡ ರಿವರ್ ಅಥಾರಿಟಿ ತೀರ್ಮಾನ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ.